ಶ್ರೀ ಗುರುಚರಿತ್ರೆಯ ನೈವತ್ತನೇ ಅಧ್ಯಾಯ ಪ್ರಾರಂಭ ಹರಿ ಹಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕ ಹಿಂದೆ ಶ್ರೀಪಾದ ಶ್ರೀವಲ್ಲಭಯತಿಗಳು ರಜಕನಿಗೆ ರಾಜನಾಗುವಂತೆ ವರವನ್ನು ದಯಪಾರಿಸಿದ್ದರಲ್ಲವೇ ಆತನು ಮೈಥುರಾನಗರದಲ್ಲಿ ನಗರದಲ್ಲಿ ಕು ರಾಜಕುಲದಲ್ಲಿ ಜನಿಸಿ ಆನಂದದಿಂದ ರಾಜ್ಯವಾಳಿಕೊಂಡಿದ್ದನು ಪೂರ್ವಜನ್ಮದ ಸಂಸ್ಕಾರ ಫಲದಿಂದಾಗಿ ಆತನು ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನಾಗಿದ್ದನು ಅದನ್ನು ಕಂಡ ಕೆಲವು ಜನ ಜನ ಮುಸಲ್ಮಾನ ಖಾಜಿಗಳು ಆತನನ್ನು ಕಂಡು ಬಾದಶಹರೇ ನೀವು ಮೂರ್ತಿ ಪೂಜಕರಾದ ಹಿಂದೂ ಬ್ರಾಹ್ಮಣರನ್ನು ಗೌರವಿಸುತ್ತೀರಿ ಇದು ನಮ್ಮ ಧರ್ಮಕ್ಕೆ ಅಪಚಾರ ಮಾಡಿದಂತಾಗುವುದಿಲ್ಲವೇ ಎಂದು ಕೇಳುತ್ತಿದ್ದರು ಅದಕ್ಕೆ ರಾಜನು ಅಲ್ಲ ವಿಶ್ವವ್ಯಾಪಿಯಾಗಿದ್ದಾನೆ ಇದನ್ನು ನಮ್ಮ ಮುಸಲ್ಮಾನ ಧರ್ಮವು ಒಪ್ಪಿಕೊಳ್ಳುತ್ತದೆ ಅದರಂತೆ ಹಿಂದೂಗಳು ಸಹಿತ ಭಗವಂತನು ವಿಶ್ವವ್ಯಾಪಿಯಾಗಿರುವನೆಂದು ಸ್ತುತಿಸುತ್ತಾರೆ ವಿಶ್ವವ್ಯಾಪಿಯಾದ ಪರಮಾತ್ಮನನ್ನು ಅವರು ಮೂರ್ತಿ ರೂಪದಲ್ಲಿ ಕಲ್ಪಿಸಿಕೊಂಡು ಆರಾಧಿಸಿದರೆ ತಪ್ಪೇನಿದೆ ಅದು ಅಂತಃಕರಣ ಶುದ್ಧಿಗಾಗಿ ಅವರು ಮಾಡಿಕೊಂಡ ಒಂದು ಸಾಧನೆಯಾಗಿದೆ ಮಾನವರು ಯಾವ ಧರ್ಮದಲ್ಲಿ ಜನಿಸಿದ್ದರೋ ಅವರು ಸಾಧಿಸಬೇಕಾದ ಒಂದೇ ಒಂದು ಗುರಿ ಎಂದರೆ ಆತ್ಮ ಸಾಕ್ಷಾತ್ಕಾರ ಅದನ್ನು ಮರೆತು ಮಥಾಂಧತೆಯಿಂದ ಆ ಜಾತಿ ಈ ಜಾತಿ ಎಂದು ವಾದ ಮಾಡುವ ಮೊಂಡ ಪಂಡಿತರ ಮಾತುಗಳಿಗೆ ನಾನು ಕಿವಿಗೊಡಲಾರೆ ಎಂದು ನಿಷ್ಠುರನಾಗಿ ನುಡಿದು ಅವರ ಬಾಯಿ ಮುಚ್ಚಿಸಿ ಬಿಡುತ್ತಿದ್ದನು ಹೀಗಿರುತ್ತಿರಲು ಒಂದು ಸಲ ಆ ರಾಜನ ತೊಡೆಯ ಮೇಲೆ ಒಂದು ಹುಣ್ಣು ಹುಟ್ಟಿಕೊಂಡಿತು ವೈದ್ಯರು ಎಷ್ಟೇ ರೀತಿಯಿಂದ ಔಷಧೋಪಚಾರ ಮಾಡಿದರೂ ಅದು ನಿವಾರಣೆಯಾಗದಂತಾಯಿತು ಬಾದಶಹನು ಅದರ ವೇದನೆಯನ್ನು ತಡೆಯಲಾರದೆ ಬಹು ಪಡುತ್ತಿದ್ದನು ಒಂದು ದಿನ ಆತನು ಏಕಾಂತದಲ್ಲಿ ಒಬ್ಬ ಬ್ರಾಹ್ಮಣ ಪಂಡಿತನನ್ನು ಕರೆಸಿಕೊಂಡು ಈ ಹುಣ್ಣಿನ ನಿವಾರಣೆಗೆ ಯಾವ ಉಪಾಯ ಮಾಡಬೇಕು ಎಂದು ಕೇಳಿದನು ಆಗ ಬ್ರಾಹ್ಮಣನು ಸ್ವಲ್ಪ ಯೋಚಿಸಿ ಬಾದಶಹನೇ ಈ ನಿನ್ನ ವ್ಯಾಧಿಯೋ ತೀರ್ಥಯಾತ್ರೆ ಸತ್ಪುರುಷರ ಕೃಪಾದೃಷ್ಟಿಯಿಂದ ವಾಸಿಯಾಗಬೇಕಾಗಿದೆಯೇ ಹೊರತು ಔಷಧೋಪಚಾರಗಳಿಂದ ಯಾವ ಪ್ರಯೋಜನವೂ ಆಗಲಾರದು ಎಂದು ಹೇಳಿ ಆತನಿಗೆ ಪಾಪವಿನಾಶಿ ತೀರ್ಥ ಯಾತ್ರೆಗೆ ಹೋಗಿ ಸ್ನಾನ ಮಾಡಿ ಬರಲು ಸೂಚಿಸಿದರು ಬ್ರಾಹ್ಮಣ ಸಂದೇಶದಂತೆ ಆ ಬಾದಶಃನು ಪಾಪವಿನಾಶಿ ತೀರ್ಥಕ್ಕೆ ಒಬ್ಬನೇ ಹೋಗಿ ಸ್ನಾನ ಮಾಡಿದನು ಆತನಿಗೆ ಅಲ್ಲಿ ಒಬ್ಬ ಸನ್ಯಾಸಿಯು ಭೇಟಿಯಾದನು ರಾಜನು ಆ ಸನ್ಯಾಸಿ ಎದುರು ತನ್ನ ಗೋಳನ್ನು ತೋಡಿಕೊಂಡು ಇದಕ್ಕೆ ನಿವಾರಣೋಪಾಯವೇನೆಂದು ಅವನಲ್ಲಿ ಭಕ್ತಿಯಿಂದ ವಿಚಾರಿಸಿದನು ಸನ್ಯಾಸಿಯೋ ರಾಜ ನಿನ್ನ ವ್ಯಾಧಿ ನಿವಾರಣೆಗೆ ನೀನು ಸತ್ಪುರುಷರ ದರ್ಶನ ಪಡೆಯಬೇಕಾಗುವುದು ಈಗ ಗಾಣಗಾಪುರದಲ್ಲಿ ಮಹಾನ್ ಸತ್ಪುರುಷರಾದ ನೃಸಿಂಹ ಸರಸ್ವತಿ ಯತಿಗಳು ಅವತರಿಸಿ ಬಂದಿದ್ದಾರೆ ಅವರ ದರ್ಶನ ಪಡೆದರೆ ನೀನು ಖಂಡಿತವಾಗಿ ಈ ನೋವಿನಿಂದ ವಿಮುಕ್ತಿ ಹೊಂದುವಿ ಎಂದು ಹೇಳಿದನು ಬಾದಶಃನು ತಡಮಾಡದೆ ಗಾಣಗಾಪುರಕ್ಕೆ ಬಂದನು ಅಲ್ಲಿಯ ಜನರನ್ನು ಸನ್ಯಾಸಿಯಾಗಿರುವ ತಪಸ್ವಿಯಲ್ಲಿದ್ದಾನೆ ಎಂದು ದರ್ಪದಿಂದ ಕೇಳಿದನು ಜನರು ಭಯಭೀತರಾದರೂ ಬಾದಶಹನು ಮುಸಲ್ಮಾನನು ಮುಂದೆ ಏನು ಅನಾಹುತ ಮಾಡುವನು ಎಂದು ಕಳವಳಗೊಳ್ಳುತ್ತಾ ಪ್ರಭು ಅವರ ಸಂಗಮಕ್ಕೆ ಅನುಷ್ಠಾನಕ್ಕೆ ಹೋಗಿದ್ದಾರೆ ಮಧ್ಯಾಹ್ನದ ವೇಳೆಗೆ ಇಲ್ಲಿಯ ಮಠಕ್ಕೆ ಬರುವರು ಎಂದು ಅಂಜುತ್ತಾ ಉತ್ತರ ಕೊಟ್ಟರು ಬಾದಶಹನು ತನ್ನ ಕಾವಲಿಗಿದ್ದ ಸೈನಿಕರನ್ನೆಲ್ಲ ಗಾಣಗಾಪುರದಲ್ಲಿಯೇ ಬಿಟ್ಟು ತಾನೊಬ್ಬನೇ ಮೇಣೆಯಲ್ಲಿಯೇ ಕುಳಿತು ಸಂಗಮದತ್ತ ಸಾಗಿದನು ಅರ್ಧ ದಾರಿ ಹೋಗುವಷ್ಟರಲ್ಲಿಯೇ ಗುರುಗಳು ಎದುರಿನಿಂದ ಅನುಷ್ಠಾನ ಮುಗಿಸಿಕೊಂಡು ಬರುತ್ತಿರುವುದನ್ನು ಗಮನಿಸಿ ಮೇಣೆಯಿಂದ ಕೆಳಗಿಳಿದು ಕಾಲುನಡಿಗೆಯಿಂದ ಹೊರಟನು ಗುರುಗಳು ಸಮೀಪಕ್ಕೆ ಬಂದೊಡನೆಯೇ ಭಕ್ತಿಯಿಂದ ಅವರ ಚರಣಗಳಿಗೆ ನಮಸ್ಕರಿಸಿದನು ಆಗ ಗುರುಗಳು ಬಾದಸಹನನ್ನು ನೋಡುತ್ತಾ ಏನೋ ರಜಕ ಈಗ ಎಲ್ಲಿರುವಿ ಬಹಳ ದಿನಗಳ ನಂತರ ನಿನ್ನ ಭೆಟ್ಟಿಯಾದಂತಾಯ್ತಲ್ಲ ಎಂದು ಕೇಳಿದರು ತಕ್ಷಣವೇ ಬಾದಶಹನಿಗೆ ವಿದ್ಯುತ್ ಸಂಚಾರವಾದಂತೆನಿಸಿ ಪೂರ್ವಜನ್ಮದ ಸ್ಮರಣೆಯುಂಟಾಯಿತು ಆತನು ಗುರುಗಳನ್ನು ಅಪಾದಮಸ್ತಕ ನೋಡಿ ಅಯ್ಯೋ ಗುರುವೆ ನೀವೇ ನನ್ನ ಉದ್ಧಾರಕರು ನೀವೇ ನನಗೆ ಇಷ್ಟೆಲ್ಲ ರಾಜ್ಯ ಸಿರಿ ಸಂಪತ್ತುಗಳನ್ನು ಕರುಣಿಸಿದ ಉದಾರಿಗಳು ನಿಮ್ಮನ್ನೇ ನಾನು ಗುರುತಿಸದೆ ಹೋದೆ ಗುರುನಾಥ ನನ್ನಿಂದ ಸರ್ವಾಪರಾಧವಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸು ಉದ್ಧರಿಸು ತಂದೆ ಎಂದು ಹಲಬುತ್ತ ಗುರು ಚರಣಗಳ ಮೇಲೆ ಗಡಗಡನೆ ಉರುಳಾಡಿಬಿಟ್ಟನು ಮತ್ತೆ ಮೇಲೆದ್ದು ಕೈ ಜೋಡಿಸಿಕೊಂಡು ನಿಂತು ಗದ್ಗದ ಕಂಠದಿಂದ ಗುರುಗಳೇ ನನಗೆ ರಾಜ್ಯ ಹೆಂಡತಿ ಮಕ್ಕಳು ಅಷ್ಟೈಶ್ವರ್ಯಗಳನ್ನೆಲ್ಲ ಕೊಟ್ಟು ಮಧೋನ್ಮತ್ತರನ್ನಾಗಿ ಮಾಡಿ ನಿಮ್ಮ ಚರಣ ಸೇವೆಯಿಂದ ದೂರ ಮಾಡಿಬಿಟ್ಟಿರಿ ನನ್ನನ್ನು ಅಜ್ಞಾನದ ಅಂಧಕಾರದಲ್ಲಿ ದೂಡಿಬಿಟ್ಟಿದ್ದಿರಿ ನನಗಿನ್ನು ಈ ರಾಜ್ಯ ಬೇಡ ಸಿರಿ ಸಂಪತ್ತುಗಳು ಬೇಡ ಹೆಚ್ಚೇನು ಮಕ್ಕಳು ಹೆಂಡತಿ ಯಾರೂ ನನಗೆ ಬೇಡ ಸದಾ ನಿನ್ನ ಚರಣ ಸೇವೆಯ ಭಾಗ್ಯವೊಂದನ್ನೇ ನೀಡಿ ಬಿಡು ತಂದೆ ನಾನಿನ್ನು ಆತ್ಮೋದ್ಧಾರ ಮಾಡಿಕೊಂಡು ಧನ್ಯನಾಗುತ್ತೇನೆ ಎಂದು ಅವರ ಚರಣಗಳನ್ನು ಆನಂದಾಶ್ರುಗಳಿಂದ ತೊಳೆದು ಬಿಟ್ಟನು ಗುರುಗಳು ನಸುಣ ಗೊತ್ತಾ ಬಾದಶಃನನ್ನು ಮೇಲೆಬ್ಬಿಸಿ ಅದೆಲ್ಲ ಸರಿಯಾಯ್ತಪ್ಪ ರಜಕ ಈಗ ನಿನಗೆ ನಮ್ಮ ದರ್ಶನದ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನೆ ಮಾಡಿದರು ಗುರುಗಳೇ ನನಗೊಂದು ಹುಣ್ಣು ಹುಟ್ಟಿಕೊಂಡು ತುಂಬ ತೊಂದರೆ ಕೊಡಹತ್ತಿದೆ ಅದರ ನಿವಾರಣೆಗಾಗಿ ನಾನು ಯೋಗಾಯೋಗದಿಂದ ಬಂದು ನಿಮ್ಮನ್ನು ಕಂಡೆ ಎಂದು ರಜಕನು ನುಡಿದನು ಗುರುಗಳು ಹಾಗೂ ವಿಷಯ ಸರಿ ಎಲ್ಲಿದೆ ನಿನ್ನ ಹುಣ್ಣು ತೋರಿಸು ನೋಡೋಣ ಎಂದರು ರಜಕನು ತನ್ನ ತೊಡೆಯನ್ನು ನೋಡಿಕೊಂಡಾಗ ಅಲ್ಲಿ ಹುಣ್ಣಿನ ಬಾಧೆಯೊತ್ತಟ್ಟಿಗಿರಲಿ ಅದು ಹುಟ್ಟಿದ್ದರ ಕಲೆ ಸಹಿತ ಕಂಡುಬರಲಿಲ್ಲ ರಜಕನಿಗೆ ತುಂಬಾ ವಿಸ್ಮಯವೆನಿಸಿತು ಆತನು ಗುರು ಲೀಲೆಯನ್ನು ಮನಸಾರೆ ಕೊಂಡಾಡಿದನು ಗುರುಗಳನ್ನು ಕುರಿತು ಸದ್ಗುರುನಾಥ ನಿನ್ನ ಕೃಪೆಯಿಂದಾಗಿ ಮೊದಲು ಅಗಸನಾಗಿ ದಾರಿದ್ರ್ಯದಲ್ಲಿ ಕಳೆಯ ಕಾಲ ಕಳೆಯುತ್ತಿದ್ದ ನಾನು ರಾಜ್ಯ ಸಿರಿ ಸಂಪತ್ತು ಹೆಂಡಿರು ಮಕ್ಕಳು ಎಲ್ಲದರ ಸುಖವನ್ನು ಅನುಭವಿಸಿ ತೃಪ್ತನಾಗಿರುವೆ ನೀವು ನನಗೆ ಕರುಣಿಸಿರುವ ಐಶ್ವರ್ಯವನ್ನೆಲ್ಲ ಒಂದು ಸಲ ತಮಗೆ ತೋರಿಸಬೇಕೆಂದು ನನಗೆ ಆಸೆಯಾಗಿದೆ ಆದ ಕಾರಣ ತಾವು ದಯವಿಟ್ಟು ನನ್ನ ಅರಮನೆಗೆ ಬಂದು ನನ್ನ ಆತಿಥ್ಯ ಸ್ವೀಕರಿಸುವ ಕೃಪೆ ಮಾಡಬೇಕು ಎಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡನ ಅದಕ್ಕೆ ಗುರುಗಳು ರಾಜ ನಾವು ಸನ್ಯಾಸಿಗಳು ತಪಸ್ವಿಗಳು ನಿನ್ನ ರಾಜ್ಯದಲ್ಲಿ ಗೋಹತ್ಯೆಯು ಅವ್ಯಾಹತವಾಗಿ ನಡೆಯುವುದಂತೆ ಅಂಥದ್ದೆಲ್ಲ ನಮ್ಮ ಕಣ್ಣಿಗೆ ಸಹ ಬೀಳಬಾರದು ಒಂದು ವೇಳೆ ನೀನು ಗೋಹತ್ಯೆಗೆ ಪ್ರತಿಬಂಧ ಹೊರಡಿಸುವುದಾದರೆ ನಾವು ನಿಮ್ಮಲ್ಲಿಗೆ ಬರಲು ಅನುಕೂಲವಾದೀತು ಎಂದರು ರಜಕನು ಅದಕ್ಕೆ ಒಪ್ಪಿಕೊಂಡನು ಆತನು ಗುರುಗಳನ್ನು ತನ್ನ ಮೇಣೆಯಲ್ಲಿ ಕೂಡರಿಸಿಕೊಂಡು ತಾನು ಗುರುಗಳ ಪಾದಕೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಮೇಣೆಯ ಬದಿಯಲ್ಲಿ ಕಾಲುನಡಿಗೆಯಿಂದ ಸಾಗತೊಡಗಿದನು ಗಾಣಗಾಪುರಕ್ಕೆ ಬಂದ ಕೂಡಲೇ ಅರಸನು ತನ್ನ ಸೈನ್ಯವನ್ನೆಲ್ಲ ಗುರುಗಳಿಗೆ ತೋರಿಸಿದನು ತಾವು ಇಂದೇ ಶಿಷ್ಯ ಪರಿವಾರದೊಂದಿಗೆ ನನ್ನ ಅರಮನೆಗೆ ಬರಬೇಕೆಂದು ಗುರುಗಳಿಗೆ ಮತ್ತೊಮ್ಮೆ ವಿನಂತಿಸಿಕೊಂಡನು ಗುರುಗಳು ಅದಕ್ಕೆ ಒಪ್ಪಿಕೊಂಡರು ಅರಸನು ಗುರುಗಳನ್ನು ಮೇಣೆಯಲ್ಲಿ ಕೂಡರಿಸಿದನು ಎಲ್ಲಾ ಶಿಷ್ಯರಿಗೂ ಒಂದೊಂದು ಕುದುರೆಗಳನ್ನೇರಲು ವಿನಂತಿಸಿದನು ವಾದ್ಯಮೇಳದೊಂದಿಗೆ ವೈಭವದಿಂದ ತನ್ನ ರಾಜಧಾನಿಯತ್ತ ಸಾಗತೊಡಗಿದನು ಬಾದಶಹನು ಮೇಣೆಯ ಮಗ್ಗುಲಲ್ಲಿ ಕಾಲು ಬರುತ್ತಿರುವುದನ್ನು ಗಮನಿಸಿದ ಗುರುಗಳು ಅರಸನೇ ನೀನು ಒಂದು ಕುದುರೆಯನ್ನೇರಿ ಪ್ರಯಾಣ ಮಾಡುವ ನೀನು ದೊಡ್ಡ ಬಾದಶಹನಾಗಿರುವ ಹೀಗೆ ಬ್ರಾಹ್ಮಣರನ್ನು ವಾಹನಗಳಲ್ಲೇರಿಸಿ ನೀನು ಬರಿಗಾಲಿನಿಂದ ನಡೆಯುತ್ತಾ ಬಂದರೆ ನಿಮ್ಮ ಜನಾಂಗದವರು ನಗುತ್ತಾರೆ ಎಂದರು ಅದಕ್ಕೆ ಆತನು ನಿಗರ್ವದಿಂದ ಪ್ರಭು ನಾನೆಲ್ಲಿಯ ರಾಜನು ನಾನು ರಜಕನು ಇದೆಲ್ಲ ನಿಮ್ಮ ಕರುಣೆಯ ಫಲ ಆದರೆ ನಾನು ಮ್ಲೇಂಚ ಕುಲದಲ್ಲಿ ಹುಟ್ಟಿದೇನಲ್ಲ ಎಂಬುದೊಂದೇ ನನಗೀಗ ಅಳುಕಾಕಿದೆ ದಯವಿಟ್ಟು ಈ ಕಾರಣದಿಂದಾಗಿ ನನ್ನನ್ನು ಉಪೇಕ್ಷೆ ಮಾಡಬೇಡಿರಿ ಎಂದು ವಿನಂತಿಸಿಕೊಂಡನು ಪ್ರಯಾಣವು ಸ್ವಲ್ಪ ದೂರ ಸಾಗಿದ ನಂತರ ಗುರುಗಳು ರಜ ರಾಜನನ್ನು ಕುರಿತು ರಜಕ ನಿನ್ನ ಸೈನ್ಯದೊಂದಿಗೆ ಹೊರಟರೆ ನಮಗೆ ತಡವಾಗುತ್ತದೆ ಅದಕ್ಕಾಗಿ ನಾವು ನಮ್ಮ ಶಿಷ್ಯ ಬಳಗದೊಂದಿಗೆ ನಿನ್ನ ರಾಜಧಾನಿಗೆ ಸಮೀಪದಲ್ಲಿರುವ ಪಾಪವಿನಾಶಿ ತೀರ್ಥದಲ್ಲಿ ನಿನಗೆ ಭೇಟಿಯಾಗುತ್ತೇವೆ ನೀನು ಯಾವ ಸಂಶಯವನ್ನು ತಳೆಯದೆ ಬೇಗ ಅಲ್ಲಿಗೆ ಬಂದು ನಮ್ಮನ್ನು ಭೇಟಿಯಾಗು ಅಲ್ಲಿಂದ ನಿಮ್ಮ ಅರಮನೆಗೆ ಹೋಗಲು ತಡವಾಗುವುದಿಲ್ಲ ಎಂದು ನುಡಿದು ಮೇಣೆಯಿಂದ ಕೆಳಗಿಳಿದರು ಶಿಷ್ಯರು ಕುದುರೆಗಳ ಕುದುರೆಗಳನ್ನಿಳಿದು ಗುರುಗಳತ್ತ ಬಂದರು ನಿತ್ಯ ಕರ್ಮದ ನೆಪದಿಂದ ಅವರೆಲ್ಲ ಜಲಾಶಯವೊಂದರತ್ತ ಸಾಗಿದರು ರಾಜ್ಯ ಪರಿವಾರವೂ ಮುಂದೆ ಸಾಗಿತು ಸೂರ್ಯನಿಗೆ ಅರ್ಘ್ಯ ಕೊಟ್ಟ ನಂತರ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಮನೋವೇಗದಿಂದ ಸಾಗಿ ಪಾಪವಿನಾಶಿ ಕ್ಷೇತ್ರದಲ್ಲಿಳಿದರು ಅಲ್ಲಿ ಸಾಯಂ ದೇವನ ಮಗನಾದ ನಾಗನಾಥನು ಭೆಟ್ಟಿಯಾಗಿ ಶ್ರೀ ಗುರುಗಳನ್ನು ಶಿಷ್ಯ ಪರಿವಾರ ಸಮೇತನಾಗಿ ತನ್ನ ಮನೆಗೆ ಕರೆದೊಯ್ದು ವೈಭವದಿಂದ ಪಾದಪೂಜೆ ಮಾಡಿದನು ಸಹಸ್ರ ಜನ ಬ್ರಾಹ್ಮಣರಿಗೆ ಅನ್ನ ಮಾಡಿಸಿದನು ಸಾಯಂಕಾಲವಾಗಲು ಗುರುಗಳು ನಾಗನಾಥನಿಗೆ ಆಶೀರ್ವದಿಸಿ ಮತ್ತೆ ಪಾಪವಿನಾಶಿ ತೀರ್ಥಕ್ಕೆ ಬಂದು ಕುಳಿತರು ಬಾದಶಹನು ಅಷ್ಟರಲ್ಲಿ ತನ್ನ ದಂಡಿನೊಂದಿಗೆ ಪಾಪವಿನಾಶಿ ತೀರ್ಥಕ್ಕೆ ಬಂದು ತಲುಪಿದನು ಗುರುಗಳು ತನಗಿಂತ ಮೊದಲೇ ಅಲ್ಲಿಗೆ ಬಂದಿರುವುದನ್ನು ಆನಂದಾಶ್ಚರ್ಯಗಳಿಂದ ನೋಡಿದನು ಪರಿವಾರದವರಿಗೆ ಹೇಳಿ ಕಳಿಸಿ ತನ್ನ ಅರಮನೆ ಹಾಗೂ ನಗರಗಳು ಶೃಂಗಾರ ಮಾಡಿಸಲು ತಿಳಿಸಿದನು ನಂತರ ಗುರುಗಳನ್ನು ಮೇಣೆಯಲ್ಲಿ ಕೂಡಿಸಿಕೊಂಡು ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಮಾಡುತ್ತಾ ತನ್ನ ಪಾದಚಾರಿಯಾಗಿ ಬಿಟ್ಟ ಹೊರಟನು ಮೈದುರಾ ನಗರದ ಜನರು ಗುರುಗಳಿಗೆ ಆರತಿ ಬೆಳಗಿ ನಗರದಲ್ಲಿ ಸ್ವಾಗತಿಸಿಕೊಂಡರು ಮುಸಲ್ಮಾನ ದೊರೆಯು ವಿಪ್ರ ಪೂಜೆ ಮಾಡುವುದನ್ನು ಕೇಳಿ ಅವರೆಲ್ಲ ಆಶ್ಚರ್ಯಪಟ್ಟರು ಮುಸಲ್ಮಾನ ಜನಾಂಗದವರು ಮಾತ್ರ ಹಿಂದೂ ಗುರುಗಳನ್ನು ಪೂಜಿಸಿ ನಮ್ಮ ಬಾದಶನು ಅನಾಚಾರಿಯಾಗಿ ಕೆಟ್ಟು ಹೋದನೆಂದು ಮನದಲ್ಲಿ ಹಳಹಳಿಸತೊಡಗಿದರು ಮೆರವಣಿಗೆಯು ಅರಮನೆಯನ್ನು ತಲುಪಿ ರಾಜನು ಬಹುಭಕ್ತಿಯಿಂದ ಗುರುಗಳನ್ನು ಕೈ ಹಿಡಿದು ಮೇಣೆಯಿಂದ ಕೆಳಗಿಳಿಸಿಕೊಂಡನು ರಾಜಸಿಂಹಾಸನದ ಮೇಲೇರ ಗುರುಗಳನ್ನು ಕುಳ್ಳಿರಿಸಿಕೊಂಡು ತನ್ನ ಹೆಂಡಿರು ಮಕ್ಕಳನ್ನೆಲ್ಲ ಕರೆತಂದು ಗುರುಗಳ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಿದನು ಗುರುಗಳು ಆತನನ್ನು ಕುರಿತು ಈಗಲಾದರೂ ನಿನ್ನ ಮನಸ್ಸಿಗೆ ತೃಪ್ತಿಯಾಯಿತೆ ಎಂದು ಕೇಳಿದರು ರಾಜನು ಕೃತಜ್ಞತೆಯಿಂದ ಕೈಮುಗಿದು ದೇವ ನಿಮ್ಮ ಅನುಗ್ರಹದಿಂದ ನಾನು ಬಹುದಿವಸ ರಾಜ್ಯವಾಳಿದನು ನನ್ನ ಭೋಗ ಲಾಲಸೆಯೆಲ್ಲ ಈಗ ತೃಪ್ತಿ ಹೊಂದಿದೆ ನನಗಿನ್ನೂ ತಮ್ಮ ಚರಣ ಸೇವೆಯ ಭಾಗ್ಯ ದೊರೆಯಬೇಕು ಎಂದು ವಿನಂತಿಸಿಕೊಂಡನು ಗುರುಗಳು ಆತನಿಗೆ ನೀನು ನಿನ್ನ ಮಗನಿಗೆ ರಾಜ್ಯ ಪಟ್ಟ ಕಟ್ಟಿ ನಮ್ಮ ದರ್ಶನಕ್ಕಾಗಿ ಶ್ರೀಶೈಲಕ್ಕೆ ಬಾ ಎಂದು ಆಜ್ಞೆ ಮಾಡಿ ಅವರನ್ನೆಲ್ಲ ಆಶೀರ್ವದಿಸಿ ಗೌತಮಿ ಯಾತ್ರೆಯನ್ನು ಮುಗಿಸಿಕೊಂಡು ಗಾಣಗಾಪುರಕ್ಕೆ ಬಂದು ತಲುಪಿದರೆಂದು ನಾಮಧಾರಕನಿಗೆ ಸಿದ್ಧಮುನಿಯು ತಿಳಿಸಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಐವತ್ತನೆಯ ಅಧ್ಯಾಯ ಮುಗಿಯಿತು